ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ತರಕಾರಿ ಕಿಟ್ ವಿತರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂದವಾರದಲ್ಲಿರುವ ನಿರಾಶ್ರಿತರು ಹಾಗೂ ಬಡವರಿಗೆ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಸುಮಾರು 80 ತರಕಾರಿ ಕಿಟ್ಗಳನ್ನು ಅಡ್ಡಗಲ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ ವಿ ಶಂಕರ್ ನೇತೃತ್ವದಲ್ಲಿ ವಿತರಿಸಲಾಯಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ ವಿ ಶಂಕರ್ ಮಾತನಾಡಿ, ರಾಜ್ಯದಾದ್ಯಂತ ಕೋವಿಡ್ ಸಂಕಷ್ಟದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾದ ರಕ್ಷಾರಾಮಯ್ಯರವರ ಸೂಚನೆ ಮೇರೆಗೆ ಚಿಕ್ಕಬಳ್ಳಾಪುರ ಯುವ ಕಾಂಗ್ರೆಸ್ ಜಿಲ್ಲಾ ಸಮಿತಿಯ ವತಿಯಿಂದ ಕಂದವಾರದ ಬಡವರಿಗೆ ಸುಮಾರು 80 ತರಕಾರಿ ಕಿಟ್ಗಳನ್ನು ವಿತರಿಸಲಾಗಿದೆ ಎಂದು ಹೇಳಿದರು. ಏನಿಲ್ಲ, ರಾಜ್ಯಾದ್ಯಂತ ಕೋವಿಡ್ ಸಂಕಷ್ಟದಲ್ಲಿ ಜನ ತುಂಬಾ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲಿ ನಮ್ಮದೊಂದು ಸಣ್ಣ ಅಳಿಲ್ ಸೇವೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ರಕ್ಷಾರಾಮಯ್ಯವರು ಇಡೀ ರಾಜ್ಯಾದ್ಯಂತ ಓಡಾಡಿ ಎಲ್ಲ ಕಾರ್ಯಕರ್ತರಿಗೆ, ಆ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ, ಜಿಲ್ಲಾಧ್ಯಕ್ಷರಿಗೆ ಅವ್ರ ಸೂಚನೆ ಮೇರೆಗೆ ಎಲ್ಲ ಬಡವ್ರಿಗೆ ಅವ್ರವ್ರ ಕೈಯಲ್ಲಾದಷ್ಟು ಇದು ಪರ್ಸ್ನಲ್ಲಾಗಿ ತೊಗೊಂಡು ಅವರು ನೀವು ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅಂಥೇಳಿ ಅವ್ರ ಸೂಚನೆ ಮೇರೆಗೆ ನಾವು ಈ ಕಂದವಾರದಲ್ಲಿ ಬಂದು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಬಡವ್ರಿಗೆ ನಮ್ಮ ಕೈಯಲ್ಲಾದಷ್ಟು ಆಹಾರ ಮತ್ತು ತರಕಾರಿ ಕಿಟ್ಗಳನ್ನ ಈಗ ತಾನೇ ವಿತರಣೆ ಮಾಡಿ. ಎಷ್ಟು ಕಿಟ್ಗಳು ಕೊಟ್ಟಿದ್ದೀರಾ, ಕಿಟ್ಟಲ್ಲಿ ಏನೇನಿತ್ತು ಅಂತ? ಕಿಟ್ಟಲ್ಲಿ ಇಲ್ಲಿ 80 ಮನೆ ಇದೆ. ನಮ್ಮ ಮಹೇಶ್ ಅಣ್ಣ ಅವರು ಸ್ಥಳೀಯರು ಆದಂಥ ಅವರು ಆಸಾರ 80 ಇದ್ದಾರೆ ಅಂಥೇಳಿ ಅವರು ಸೂಚನೆ ಮೇರೆಗೆ ಬ್ಯಾಗ್ಗಳಲ್ಲಿ 4 ಕೆಜಿ ಟೊಮೆಟೊ, 2 ಕೆಜಿ ಆಲೂಗಡ್ಡೆ, 2 ಕೆಜಿ ಈರುಳ್ಳಿ, 1/2 ಕೆಜಿ ಬೆಳ್ಳುಳ್ಳಿ, 1/2 ಕೆಜಿ ಮೆಣಸಿನ್ಕಾಯಿ, ಕ್ಯಾರೆಟ್ 2 ಕೆಜಿ ಎಲ್ಲ ಸುಮಾರು ಒಂದು 10 ಕೆಜಿ ಅಷ್ಟು ಬ್ಯಾಗು ವಿತರಣೆ ಮಾಡಿ. ಈ ಸಂದರ್ಭದಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ಬಂಗಾರಿ, ಯುವ ಮುಖಂಡ ವಿನಯ್ ಹಾಗೂ ಪ್ರದೀಪ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.